ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ಶಿಡ್ಲಘಟ್ಟದಿಂದ ಶಿಡ್ಲಘಟ್ಟ ಮಯೂರ ಸರ್ಕಲ್ ನಿಂದ ಹಿಡಿದು ತಾಲೂಕು ಪಂಚಾಯಿತಿ ವರೆಗೆ ಇದ್ದಂತ ರ್ಯಾಲಿ ಸಮಯದ ಅಭಾವದಿಂದಾಗಿ ಅರ್ಧದಾರಿಗೆ ಮೊಟಕುಗೊಳಿಸಲಾಗಿದೆ ಜೊತೆಗೆ ಮತ್ತೊಂದು ಪೂರ್ವ ನಿಯೋಜಿತ ಕಾರ್ಯಕ್ರಮದಲ್ಲಿ ಅವರು ಕೂಡ ಇಲ್ಲಿ ಸಾರ್ವಜನಿಕರನ್ನ ಮತದಾರರನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಿದ್ರು ನಮ್ಮ ಜೊತೆ ಇದೀಗ ಪವರ್ ವಿತ್ ಲೀಡರ್ನ ಇವತ್ತಿನ ಅತಿಥಿ ಶೀಕಲ್ ರಾಮಚಂದ್ರಗೌಡರು ಇದ್ದಾರೆ ಈ ಒಂದು ರ್ಯಾಲಿಯ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಅಂತಕೊಳ್ಳ ಸರ್ ಈಗ ಇಷ್ಟೊಂದು ದೊಡ್ಡ ಮಟ್ಟದ ರ್ಯಾಲಿ ಮೊದಲ ಬಾರಿಗೆ ಬಿಜೆಪಿಯಿಂದ ಆಯೋಜನೆ ಮಾಡಲಾಗಿತ್ತು ಖುದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಜೆಪಿ ನಡ್ಡಾ ಅವರು ಆಗಮಿಸಿದ್ರು ಏನು ಹೇಳೋದಕ್ಕೆ ಬಯಸ್ತೀರಿ ಅಂತ ಸುಮಾರು ಒಂದು ತಿಂಗಳಲ್ಲಿ ಇದು ಮೂರನೇ ರ್ಯಾಲಿ ಬಟ್ ಆದರೆ ತಮಗೆ ಒಂದನೇ ರ್ಯಾಲಿ ಎರಡನೇ ರ್ಯಾಲಿ ಮೂರನೇ ರ್ಯಾಲಿ ನೋಡ್ತಾ ಇದ್ದರೆ ತಮಗೆ ಮೋದಿಜಿಯವರಿಗೆ ಬೆಂಬಲ ಕೊಡ್ತಿದ್ದ ಶಿಡ್ಲಘಟ್ಟ 1 ಲಕ್ಷ ಓಟ್ ಹಾಕಿದರು ಈಗ ಅದೇ ದಿನ ಅದೇ ಗಳಿಗೆ ಬಂದಿರತಕ್ಕಂಥ ಸಂದರ್ಭ ಕಾಣಿಸ್ತಾ ಇದೆ ಈ ಬಾರಿ ಎರಡೂ ಪಕ್ಷ ಧೂಳೆಬ್ಬಿಸಿ ಯಾವ ರೀತಿ ನಮಗೆ ಮೋದಿಜಿಗೆ ಬೆಂಬಲ ಕೊಡ್ತು ಅದೇ ರೀತಿ ಬಿಜೆಪಿಗೆ ಬೆಂಬಲ ಇವತ್ತು ಕಾಣಿಸ್ತಾ ಇದೆ ನಮಗೆ ಎಲೆಕ್ಷನ್ ಇನ್ನೇನು 15 ದಿವಸ ಇದೆ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ ಬಂದಿರತಕ್ಕಂಥ ಒಂದು 15 ದಿವಸದಲ್ಲಿ ಎಲೆಕ್ಷನ್ ಕಮಲಕ್ಕೆ ಓಟ್ ಒತ್ತಬೇಕಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಇದು ಒಂದು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಅಭಿವೃದ್ಧಿಗಾಗಿ ನಮ್ಮ ಜನರು ಪಣತೊಡ್ತಿರ್ತಕ್ಕಂಥ ಎಲ್ಲರದ್ದು ಸೌಭಾಗ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಮಾತು ಹೇಳ್ತಾ ಇದ್ರು ಭಾಷಣದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು SDPI ಮತ್ತು ಮೀಸಲಾತಿ ವಿಚಾರದಲ್ಲಿ ಸಾಕಷ್ಟು ವಿರೋಧಕ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅನ್ನುವಂಥ ಬಗ್ಗೆ ತಮಗೆಲ್ಲ ಗೊತ್ತಿದೆ ಈಗ ಒಂದು ಬಾರಿ ಒಂದು ಮೀಸಲಾತಿಯನ್ನು ಯಾರಿಗಾದರೂ ತೆಗೆದು ಕೊಟ್ಟಾದ್ಮೇಲೆ ಮತ್ತು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರೆ ಕೊಟ್ಟವ್ರ ಹತ್ರ ತಗೊಳಕ್ಕಾಗತ್ತಾ ಆ ಮಾತು ಹೇಳ್ತಾ ಇಲ್ವಲ್ಲ ಆ ಮಾತು ಹೇಳ್ಬೇಕಲ್ಲ ಯಾರು ಕೊಟ್ಟಿದ್ದಾರೆ ಅದು ವಾಪಸ್ ತಗೊಂತೀವಿ ಅಂತ ಆ ಮಾತು ಹೇಳ್ಬೇಕಲ್ಲ ವಾಪಸ್ ಕೊಡ್ತೀವಿ ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ ಬಟ್ ಯಾರ ಹತ್ರ ತಗೊಂತೀವಿ ಅಂತ ಯಾಕೆ ಹೇಳ್ತಾ ಇಲ್ಲ ತಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ತಾವು ಅವರನ್ನು ಕೇಳಿ ಈಗ ಕೊಟ್ಟಿರ್ತಕ್ಕಂಥ ಮೀಸಲಾತಿನ ವಾಪಸ್ಸು ನಾವು ತೆಗೆದುಕೊಡ್ತೀವಿ ಅಂತ ಹೇಳ್ತಕ್ಕಂಥ ಯಾರ ಹತ್ರ ತೆಗಿತಕ್ಕಂಥ ಅವರು ಅದು ಹೇಳಬೇಕಲ್ಲ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ವಿಷಯದ ಜೊತೆಗೆ ಇದನ್ನು ಹೇಳಬೇಕಲ್ವಾ ಇದು ಸಿಂಪಲ್ ಕಾಮನ್ ಸೆನ್ಸ್ ಇರ್ತಕ್ಕಂಥ ಮತದಾರಕ್ಕೆ ಕೂಡ ಗೊತ್ತಾಗ್ತಾ ಇರೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಶಿಡ್ಲಘಟ್ಟದಲ್ಲಿ ಬಿಜೆಪಿಗೆ ಯಾವುದೇ ನೆಲೆ ಇರಲಿಲ್ಲ ಕೇವಲ ಬೆರಳೆಣಿಕೆಯಷ್ಟು ಮತಗಳು ಮಾತ್ರ ಪ್ರತಿ ವಿಧಾನಸಭಾ ಚುನಾವಣೆಯಲ್ಲಿ ದಾಖಲಾಗ್ತಾ ಇತ್ತು ಈ ಬಾರಿ ಬರ್ತಿರುವಂಥ ಈ ಒಂದು ಜನಸ್ತೋಮ ಬಿಜೆಪಿಗೆ ಬೆಂಬಲ ಏನೇನು ಅನಿಸ್ತಿದೆ ಅಂತ ಏನೊಂದು ಮುನ್ಸೂಚನೆಯನ್ನು ಕೊಡ್ತಾ ಇದೆ ತಮಗೆ ಮೊದಲ ಬಾರಿಗೆ ಇಂಥ ಒಂದು ಶಿಡ್ಲಘಟ್ಟದಲ್ಲಿ ಬೆಂಬಲ ಶಿಡ್ಲಘಟ್ಟದಲ್ಲಿ ಬಿಜೆಪಿ ದೊಡ್ಡ ಮಟ್ಟಕ್ಕೆ ದೇಶ ಉಳಿವಿಗಾಗಿ ನಮ್ಮ ಮೋದಿಜಿ ನಾಯಕತ್ವ ಉಳಿವಿಗಾಗಿ 1 ಲಕ್ಷ ಓಟ್ ಹಾಕಿದ್ರು ಯಾರು ಹಾಕಿದ್ರು ಇದೇ ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಹಾಕಿದ್ರು ಅದನ್ನ ಯಾರು ಮಾತಾಡ್ತಾ ಇಲ್ಲ ಬರೀ ಏನು ಹೇಳ್ತಾ ಇದ್ದೀರಿ ನೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆ ನೆಲೆ ಇರ್ತಕ್ಕಂಥದ್ದು ಯಾರು ಮಾತಾಡ್ತಾ ಇಲ್ಲ ಇವತ್ತು ದೇಶಕ್ಕಾಗಿ ಮಾಡಿದ್ರು ಈ ಬಾರಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಉಳಿವಿಗಾಗಿ ಮಾಡ್ತಕ್ಕಂಥ ಸಂದರ್ಭ ಬಂದಿದೆ ಅವರು ಉಳಿವಿಗಾಗಿ ಮಾಡ್ಕೊಂಡು ಹಾಕೊಂಡಕ್ಕಂಥ ಓಟು ಸಂದರ್ಭ ಬಂದಿದೆ ಹಂಗಾಗಿ ಈ ಬಾರಿ ಅದೇ ಬೆಂಬಲ ಇದೆ ಅದೇ ರೀತಿ ವೋಟಿಂಗ್ ಪ್ಯಾಟರ್ನ್ ನಡೀತದೆ ಈ ಬಾರಿ ಬಿಜೆಪಿ ಅತೀ ದೊಡ್ಡ ಪಕ್ಷವಾಗಿ ಶಿಡ್ಲಘಟ್ಟದಲ್ಲಿ ಹಮ್ಮಿಕೊಂಡು ಬರುತ್ತೆ ಸರ್ ಶೀಕಲ್ ರಾಮಚಂದ್ರಗೌಡರು ನಾಮಪತ್ರ ಸಲ್ಲಿಸುವ ತನಕ ಇದ್ದಂತಹ ಒಂದು ವೇವ್ ನಾಮಪತ್ರ ಸಲ್ಲಿಸಿದ ಬಳಿಕ ಮತ್ತಷ್ಟು ಬದಲಾಗಿದೆ ಈಗಿರುವಂತಹ ವೇವ್ನ ಬಗ್ಗೆ ಮಾತನಾಡೋದಾದ್ರೆ ವೇವ್ ಕಮ್ಮಿ ಆಗಿದೆ ಅಂತೀರಾ ಜಾಸ್ತಿ ಆಗಿದೆ ಅಂತೀರಾ ಬಹುತೇಕ ಚೇಂಜ್ ಆಗಿದೆ ಅಂತ ಹೇಳ್ತಾರೆ ಬಿಜೆಪಿಗೆ ಇದೆ ಅಂತ ಹೇಳ್ತಾರೆ JDS ಮತ್ತು ಬಿಜೆಪಿ ಪೈಪೋಟಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಬಗ್ಗೆ ಇಲ್ಲ ಅಂತ ಸೊ ಇದು ತಮಗೆ ಏನು ಅನಿಸ್ತಿದೆ ಅನ್ನುವಂಥದ್ದು ಒಬ್ಬರು ಅಭ್ಯರ್ಥಿ ಕೂಡ ತಮಗೆ ಗೊತ್ತಿರಲಿ ಮೊನ್ನೆ ನಾಮಿನೇಷನ್ ಮುಗಿಯೋದ ತನಕ ತ್ರಿಕೋಣ ಸ್ಪರ್ಧೆ ಅಂತ ಹೇಳ್ತಾ ಇದ್ರು ಈ ದಿನ ತಮಗೆಲ್ಲ ಗೊತ್ತಿರಲಿ ಕಾಂಗ್ರೆಸ್ಸಲ್ಲಿ 2 ಅಭ್ಯರ್ಥಿ ಬಿಜೆಪಿಯಲ್ಲಿ 1 ಅಭ್ಯರ್ಥಿ ದಳದಲ್ಲಿ 1 ಅಭ್ಯರ್ಥಿ ಅಂದರೆ ಕಾಂಗ್ರೆಸ್ ಹಂಚ್ಕೊಂಡ ಮೇಲೆ ಇರ್ತಕ್ಕಂಥದ್ದು ಏನಿದೆ ಬೇರೆಯನ್ನ ಇರ್ತಕ್ಕಂಥ 2ನೇ ಪಾರ್ಟಿಯನ್ನು JDS ಆ್ಯಂಡ್ BJP ಜನ ಹೇಳ್ತಾ ಇದ್ದಾರೆ ಸ್ಟ್ರೈಟ್ ಫೈಟ್ ಅಂತ ಹೇಳ್ತಾ ಇದ್ದಾರೆ ಹಂಗಾಗಿ ಈ ಬಾರಿ ನಾವು ಹೇಳ್ತಾ ಇದ್ದೀವಿ ನಮ್ಗೆ ಅದು ಕೂಡ ಫೈಟ್ ಇಲ್ಲ ಜನ ತೀರ್ಮಾನ ಮಾಡಿದ್ದಾರೆ BJP ಗೆಲ್ಲಿಸ್ಬೇಕಂತ ಪವರ್ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ ಬಹುತೇಕ ಇವತ್ತು ತಮ್ಮ ಒಂದು ರ್ಯಾಲಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಭಾಗಿಯಾಗಿದ್ರು ಇಲ್ಲಿನ ಮತದಾರರು ತಮ್ಮಿಂದ ಏನು ನಿರೀಕ್ಷೆಯನ್ನು ಮಾಡ್ಬೋದು ಅನ್ನೋಂಥದ್ದು ಮುಂದಿನ ದಿನಗಳಲ್ಲಿ ತಮಗೆ ಗೊತ್ತಿರಲಿ ಇದೇ ಶಿಡ್ಲಘಟ್ಟದಲ್ಲಿ BJP ನೆಲೆ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಈಗ ಎಲೆಕ್ಷನ್ ಕ್ಯಾಂಪೇನ್ ಸ್ಟಾರ್ಟ್ ಆಗಿರ್ತಕ್ಕಂಥ ಮೊದಲನೇ ದಿವಸ ನಮ್ಮ ರಾಷ್ಟ್ರ ರಾಜ್ಯ ಅಧ್ಯಕ್ಷರ ಜೊತೆ ಮಿನಿಸ್ಟರ್ಗಳ ಜೊತೆ ಎಕ್ಸ್ ಮಿನಿಸ್ಟರ್ಗಳ ಜೊತೆ ಬಂದು ಇವತ್ತು ಕ್ಯಾಂಪೇನ್ ಮಾಡ್ತಾರಂದರೆ ಶಿಡ್ಲಘಟ್ಟದಲ್ಲಿ ಯಾವ ಮಟ್ಟಕ್ಕೆ BJP ಇದೆ ಅಂತ ತೋರಿಸ್ಕೊಡ್ತಾ ಇದೆ ಇದೇ ರೀತಿ ಮಾತಾಡ್ತಾ ಇರ್ಬೇಕಂದ್ರೆ ಹೇಳಿದ್ರು ಇಲ್ಲಿರ್ತಕ್ಕಂಥ ಗ್ರಾಸ್ ರೂಟ್ ಲೀಡರ್ ನಮ್ಮ ರಾಜಣ್ಣವರು ಯಾವ ಮಟ್ಟಕ್ಕೆ ಇದ್ದಾರೆ ಅಂತ ನಮ್ಮ ನಡ್ಡವರು ಮಾತಾಡ್ತಾ ಇದ್ರು ಹಂಗಾಗಿ ಗ್ರಾಸ್ ರೂಟಿಂದ ಟಾಪ್ ಲೆವೆಲ್ವರೆಗೂ ಇವತ್ತು BJP ಕಟ್ಟೋಕ್ಕೆ ಎಲ್ಲ ಒಂದು ಸಿದ್ಧತೆ ಮಾಡಿಕೊಂಡಿದೆ ನಮ್ಮ ರಾಜ್ಯ ರಾಷ್ಟ್ರ ನಾಯಕರು ಬಂದಿದ್ದಾರೆ ಅಂತ ಹೇಳಿದ್ರೆ ತಿಳ್ಕೊಳ್ಳಿ ಯಾವ ಮಟ್ಟಕ್ಕೆ ಈಗ ಶಿಡ್ಲಘಟ್ಟ ನಮಗೆ ದಿನ ಬೆಳಿಗ್ಗೆ ನೋಡ್ತಾ ಇತ್ತು ಶಿಡ್ಲಘಟ್ಟ ಯಾವ ಊರು ಅಂತ ಕೇಳ್ತಾ ಇದ್ರು ಇವತ್ತು ಶಿಡ್ಲಘಟ್ಟ ಮಾತಾಡ್ತಕ್ಕಂಥ ಇವತ್ತು ಸಂದರ್ಭ ಬಂದಿದೆ ಹಂಗಾಗಿ ಮೊದಲನೇ ಬಾರಿ ಜವಾಬ್ದಾರಿ ಆಗ್ತಕ್ಕಂಥ ರಿಸಲ್ಟ್ ಬರ್ತಕ್ಕಂಥದ್ದು ಶಿಡ್ಲಘಟ್ಟದ್ದೇ ಈ ಬಾರಿ ಓಕೆ ಈಗ ಪವರ್ ವಿತ್ ಲೀಡರ್ನ ಮುಂದುವರಿದ ತಮ್ಮ ಮುಂದಿನ ಪ್ರಚಾರ ಎಲ್ಲಿರುತ್ತೆ ಅಂತ ಮುಂದಿರುವ ಪ್ರಚಾರ ಎಲ್ಲಿ ಅಂತ
ರ್ಯಾಲಿ ಮುಗಿದಿದೆ ಈಗ ರ್ಯಾಲಿ ಮುಗಿದಿದೆ ಮುಂದೆ ತಮ್ಮ ಪ್ರಚಾರ ಎತ್ತ ಸಾಕ್ತಾ ಇದೆ ಅನ್ನೋದರ ಬಗ್ಗೆ ನಮಗೆ ಈ ದಿನ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೋಸ್ಕರ ಈಗ ಕಾರ್ಯಕ್ರಮ ಮುಗಿದಿದೆ ಇನ್ಮೇಲೆ ನಾವು ಎಲ್ಲ ನಮ್ಮ ಮುಖಂಡರೆಲ್ಲ ಕೂತು ಒಂದು ಮೀಟಿಂಗ್ ಇದೆ ನಾಳೆಯಿಂದ ಯಾವ ರೀತಿ ನಮ್ಮ ಚಲನವಲನ ಒಂದು ಆರಂಭಿಸಬೇಕು ಎಲ್ಲಿಂದ ಓಡಬೇಕು ಎಲ್ಲಿಂದ ಮುಕ್ತಾಯ ಮಾಡಬೇಕು ಅಂತ ಪ್ಲಾನಿಂಗ್ ಇದೆ ಆ ಮೀಟಿಂಗ್ ಇದೆ ಆ ಮೀಟಿಂಗ್ ಇವತ್ತು ಮಾಡತಕ್ಕಂತ ಕೆಲಸ ಇದೆ ಓಕೆ ಇದಿಷ್ಟು ರಾಮಚಂದ್ರಗೌಡರ ಅಭಿಪ್ರಾಯ ರ್ಯಾಲಿ ಈಗಷ್ಟೇ ಮುಗಿದಿದೆ ಈಗ ಕೆಲವೊಂದಿಷ್ಟು ಪ್ರಮುಖ ಆಯ್ದ ಮುಖಂಡರುಗಳ ಸಭೆಗಳನ್ನು ಮಾಡ್ತಾ ಇದ್ದಾವೆ ನಾಳೆಯಿಂದ ಪ್ರಮುಖವಾಗಿ ಸಾಕಷ್ಟು ರ್ಯಾಲಿಗಳನ್ನು ಎಲ್ಲೆಲ್ಲಿ ಸಮಾವೇಶಗಳನ್ನು ಮಾಡಬೇಕು ಯಾವ ಹೇಗೆ ಕ್ಯಾಂಪೇನ್ಗಳ ತಯಾರಿಯನ್ನು ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದರೆ ಮತ್ತಷ್ಟು ಸಮಯವನ್ನು ಅವರೊಂದಿಗೆ ಕಳೆಯೋಣ ಅದಕ್ಕೂ ಮುಂಚೆ ಇಲ್ಲಿರುವಂತಹ ಮತದಾರರು ಮಾತನಾಡಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಅದಾದ ಬಳಿಕ ಮತ್ತೆ ಅವರ ಮುಂದಿನ ಒಂದು ಪ್ರದೇಶದಲ್ಲಿ ನಾನು ಅವರನ್ನು ಮತ್ತೆ ಭೇಟಿಯಾಗ್ತೇನೆ ಪವರ್ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ